अब मैं आपको दिखाने जा रहा हूं बीजेपी क्या करने जा रही है। ಈಗ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಬಿಜೆಪಿ ಏನ್ ಮಾಡಕ್ ಹೊರಟಿದೆ ಅಂತ। ಭಾರತೀಯ ಚಂಬು ಪಾರ್ಟಿ ಭಾರತೀಯ ಚಂಬು ಪಾರ್ಟಿ ನರೇಂದ್ರ ಮೋದಿ ಜಿಗೆ ಪಾರ್ಟಿ ಭಾರತೀಯ ಚಂಬು ಪಾರ್ಟಿ ನರೇಂದ್ರ ಮೋದಿ ಅವರದ್ದು ಚಂಬು ಪಾರ್ಟಿ ನಿಮಗೆ ಚಂಬು ಕೊಟ್ಟಿದ್ದಾರೆ ಖಾಲಿ ಖಾಲಿ ಚಂಬು ಖಾಲಿ ಚಂಬು ಕೊಟ್ಟಿದ್ದಾರೆ ನಿಮಗೆ। This video presented by Peace Islamic International School Branch Hagraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details. Ye chunav loktantra ko aur samvidhan ko bachane ka chunav hai. Ye chunavane loktantravanna mattu samvidhanavanna ರಕ್ಷಣೆ ಮಾಡೋದಕ್ಕಾಗಿ ನಡೀತಾ ಇರುವಂತ ಚುನಾವಣೆ। ಪಹಲಿ ಬಾರ್ ಬಿಜೆಪಿ ನೇ ದೇಶ ಕೋ ಸಾಫ್ ಬತಾಯಾ ಹೈ ಉನ್ಕೆ ನೇತಾವೋ ನೇ ಬತಾಯಾ ಹೈ ಕಿ ಅಗರ್ ವೋ ಯೇ ಚುನಾವ್ ಜೀತೆಂಗೆ ತೋ ಸಂವಿಧಾನ ಕೋ ಬದಲ್ ದೇಂಗೆ ಖತಮ್ ಕರ್ ದೇಂಗೆ। ಇದೇ ಮೊದಲನೇ ಬಾರಿಗೆ ಬಿಜೆಪಿ ಅವರು ಮತ್ತು ಅದರ ನಾಯಕರುಗಳು ಮತ್ತೆ ಅವರಿಗೆ ಅಧಿಕಾರವನ್ನ ಕೊಟ್ರೆ ಸಂವಿಧಾನವನ್ನ ಬದಲಾಯಿಸ್ತೀವಿ ಸಂವಿಧಾನವನ್ನ ಮುಗಿಸ್ತೀವಿ ಅನ್ನುವ ಮಾತುಗಳನ್ನು ಆಡಿದ್ದಾರೆ। ದೇಶ ಕಿ ಜನತಾ ಕೋ ಸಂವಿಧಾನ ಅಧಿಕಾರ ದೇತಾ ಹೈ ಆರಕ್ಷಣ ದೇತಾ ಹೈ ದೇಶದ ಜನತೆಗೆ ಸಂವಿಧಾನ ಅಧಿಕಾರವನ್ನ ಕೊಡುತ್ತೆ ಸಂವಿಧಾನ ರಕ್ಷಣೆಯನ್ನ ಕೊಡುತ್ತೆ। ಸಂವಿಧಾನ ಸೇ ಪಹಲೆ ಇಸ್ ದೇಶ ಮೇ ಗರೀಬೋ ಕಾ ಪಿಛಡೋ ಕಾ ದಲಿತೋ ಕಾ ಆದಿವಾಸಿಯೋ ಕಾ ಕೋಯಿ ಅಧಿಕಾರ ನಹೀ ಥಾ। ಸಂವಿಧಾನ ಬರೋದಕ್ಕಿಂತ ಮುಂಚೆ ಈ ದೇಶದಲ್ಲಿ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಆದಿವಾಸಿಗಳಿಗೆ ದುರ್ಬಲರಿಗೆ ಯಾವ ಅಧಿಕಾರವೂ ಕೂಡ ಇರಲಿಲ್ಲ। ರಾಜಾವು ಮಹಾರಾಜಾವು ಕಾ ರಾಜ್ ಥಾ ಜೋ ಭೀ ವೋ ಚಾಹತೆ ಥೇ ಕರ್ ದೇತೆ ಥೇ ಕಿಸಿಗೆ ಜಮೀನ್ ಚಾಹಿಯೇ ಹೋತಿ ಥೀ ಉಠಾ ಕೇ ಲೇ ಜಾತೆ ಥೇ। ರಾಜರು ಮಹಾರಾಜರು ಮತ್ತು ಶಕ್ತಿಶಾಲಿಗಳು ಅವರಿಗೆ ಬೇಕಾದಂತೆ ರಾಜ್ಯಭಾರ ಮಾಡ್ತಾ ಇದ್ರು ಮತ್ತು ಯಾರು ಭೂಮಿಯನ್ನು ಬೇಕಾದರೂ ಕಿತ್ಕೊಳ್ತಾ ಇದ್ರು। ಕಾಂಗ್ರೆಸ್ ಪಾರ್ಟಿ ಅವರು ಹಮಾರೇ ಕಾರ್ಯಕರ್ತಾವನೆ ದೇಶ ಕಿ ಜನತಾಗೆ ಸಾಥ್ ಮಿಲ್ಕರ್ ಆಜಾದಿ ಪ್ರಾಪ್ತ ಕಿ ಲೋಕತಂತ್ರ ಲಾಯೆ ಔರ್ ಸಂವಿಧಾನ ದೇಶ ಕೋ ದಿಲ್ವಾಯ। ಆ ದಿವಸ ಕಾಂಗ್ರೆಸ್ ಜನಸಾಮಾನ್ಯರ ಜೊತೆಗೆ ಸೇರಿ ಹೋರಾಟವನ್ನು ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂತು ಹಾಗೂ ಸಂವಿಧಾನವನ್ನು ಜಾರಿಗೊಳಿಸಿತು। और ये लोग सोचते हैं कि संविधान को मिटाया जा सकता है। इवर आलोचने ಮಾಡ್ತಾ ಇದ್ದಾರೆ ಸಂವಿಧಾನವನ್ನ ತೆಗೆದು ಹಾಕಬಹುದು ಅಂತ। मैं देश की गरीब जनता को कहना चाहता हूं दलितों को आदिवासियों को पिछड़ों को माइनॉरिटीज को कि ऐसी कोई शक्ति दुनिया में नहीं है जो हिंदुस्तान के संविधान को मिटा सकती है। ನಾನು ದೇಶಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ದೇಶದ ಹಿಂದುಳಿದ ವರ್ಗದವರಿಗೆ ಆದಿವಾಸಿಗಳಿಗೆ ದುರ್ಬಲ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಈ ದೇಶದಲ್ಲಿ ಸಂವಿಧಾನವನ್ನ ದುರ್ಬಲಗೊಳಿಸುವಂತ ಶಕ್ತಿ ಇನ್ನೂ ಹುಟ್ಟಿಲ್ಲ। ತೋ ಏಕ್ ತರಫ್ ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಗಠಬಂಧನ್ ಜೋ ಸಂವಿಧಾನ ಕೋ ಬಚಾನೆ ಕಿ ಕೋಶಿಶ್ ಕರ್ ರಹೀ ಹೈ ಔರ್ ದೂಸರಿ ತರಫ್ ಬಿಜೆಪಿ ನರೇಂದ್ರ ಮೋದಿ जो संविधान को खत्म करने जा रहे हैं। ಒಂದು ಕಡೆ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾದ ತಂಡ ಸಂವಿಧಾನವನ್ನು ಉಳಿಸುವಂತ ಪ್ರಯತ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ಮತ್ತೊಂದು ಗುಂಪು ಸಂವಿಧಾನವನ್ನು ಮುಗಿಸುವ ಪ್ರಯತ್ನ ನಡೆಸ್ತಾ ಇದೆ। ಬಿಜೆಪಿ ಚುನೆ ಹುವೆ ಲೋಗೋ ಕೋ ದೇಶ ಕಾ ಧನ್ ದೇತಿ ಹೈ। ಬಿಜೆಪಿ ಕೆಲವೇ ಕೆಲವು ಆಯ್ದ ಜನಗಳಿಗೆ ಇಡೀ ದೇಶದ ಸಂಪತ್ತನ್ನ ಕೊಡ್ತಾ ಇದೆ। नाम आप जानते हो अदानी जैसे लोगों को नरेंद्र मोदी जी ने देश की पूंजी पकड़ा दी है। अदानी अंत केलवे केलवे जनगळिगे मोदी सरकार देश समस्त हणवन्न अवरिगे कोडुवंत केलस माड्ता इदे। वो अमीरों को पैसा देते हैं हम गरीबों को पैसा देंगे। अवरु सिरिवंतरिगे हण कोड्तारे नावु बडवरिगे हण कोड्तीवि।
और मैं आपको बता रहा हूं, हमने शुरू भी नहीं किया है। जितना पैसा नरेंद्र मोदी ने हिंदुस्तान के 22 सबसे अमीर लोगों को दिया, उतना पैसा हम हिंदुस्तान की गरीब जनता को देने जा रहे हैं। ನೀವು ನೋಡ್ತಾ ಇದ್ದೀರಿ, ಮೋದಿ ಎಷ್ಟು ಹಣವನ್ನ 22 ಜನ ಶ್ರೀಮಂತರು ಕೊಟ್ಟರು, ನಾವಷ್ಟು ಹಣವನ್ನ ದೇಶದ ಬಡವರಿಗೆ ಕೊಡ್ತೀವಿ। ಕರ್ನಾಟಕ ಕಿ ಸರ್ಕಾರ ನೇ ದೇಶ ಕೋ ರಾಸ್ತಾ ದಿಖಾಯಾ। ಕರ್ನಾಟಕದ ಸರ್ಕಾರ ಇಡೀ ದೇಶಕ್ಕೆ ದಾರಿ ತೋರಿಸಿದೆ। ಗೃಹಲಕ್ಷ್ಮಿ ಯೋಜನಾ 2000 ರೂಪಾಯಿ ಹರ್ ಮಹಿನೆ ಕರೋಡೋ ಮಹಿಳಾಓ ಕೆ ಬ್ಯಾಂಕ್ ಅಕೌಂಟ್ ಮೇ। ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು 2000 ರೂಪಾಯಿನ ಈ ದೇಶ ಈ ರಾಜ್ಯದ ಪ್ರತಿ ಹೆಣ್ಣು ಮಕ್ಕಳ ಅಕೌಂಟ್ಗೆ ಕರ್ನಾಟಕ ಸರ್ಕಾರ ಹಾಕ್ತಾ ಇದೆ। ಅನ್ನ ಅನ್ಯ ಭಾಗ್ಯ 10 ಕೆಜಿ ಚಾವಲ್ ಕರೋಡೋ ಲೋಕಂಕೋ। ಅನ್ನಭಾಗ್ಯದ ಮೂಲಕ 10 ಕೆಜಿ ಅಕ್ಕಿ ಕೋಟ್ಯಾಂತರ ಜನಗಳಿಗೆ ಸಿಗ್ತಾ ಇದೆ। ಗೃಹ ಜ್ಯೋತಿ 200 ಯೂನಿಟ್ ಫ್ರೀ ಬಿಜ್ಲಿ ಕರೋಡೋ ಪರಿವಾರಂಕೋ। ಗೃಹ ಜ್ಯೋತಿಯ ಮೂಲಕ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಕೋಟ್ಯಾನುಕೋಟಿ ಮನೆಗಳಿಗೆ ಕೊಡ್ತಾ ಇದ್ದೀವಿ। ಶಕ್ತಿ ಯೋಜನಾ ಜಿಸ್ಕೆ ಮಾಧ್ಯಮ ಸೆ ಹಮಾರಿ ಮಾತಾ ಬಹನೆ ಬಸ್ ಮೇ ಫ್ರೀ ಜಾತಿ ಹೈ। ಶಕ್ತಿ ಯೋಜನೆಯ ಮೂಲಕ ನಮ್ಮ ತಾಯಂದಿರು ಸಹೋದರಿಯರು ಉಚಿತವಾಗಿ ಬಸ್ ನಲ್ಲಿ ಓಡಾಡ್ತಾ ಇದ್ದಾರೆ। ಔರ್ ಯುವಾ ನಿಧಿ 3000 ರೂಪಾಯಿ ಹರ್ ಮಹಿನೆ ಬೇರೋಜ್ಗಾರ್ ಯುವಾಂಕು। ಹಾಗೂ ಯುವ ನಿಧಿಯ ಮೂಲಕ ನಿರುದ್ಯೋಗಿ ಯುವಕರಿಗೆ 3000 ರೂಪಾಯಿ ಪ್ರತಿ ತಿಂಗಳು ಅವರು ಕೊಡ್ತಾ ಇದ್ದೇವೆ। ಅಬ್ ಆಪ್ ಲೋಗ್ ತಾಲಿ ಬಜಾನೆ ಕೆ ಲಿಯೆ ತಯಾರ್ ಹೋ ಜಾವ್। ನೀವೀಗ ಚಪ್ಪಾಳೆ ಹೊಡೆಯೋದಕ್ಕೆ ತಯಾರಾಗಿ। ಜೋ ಮೈ ಆಪ್ಕೋ ಬತಾನೆ ಜಾ ರಹಾ ಹೂ, ದುನಿಯಾ ಕಿ ಕಿಸಿ ಸರ್ಕಾರ ನೇ ಐಸೆ ಕಾಮ್ ಆಜ್ ತಕ್ ನಹೀ ಕಿಯೆ ಹೈ। ನಾನೀಗೇನ್ ಹೇಳೋಕ್ ಹೊರಟಿದ್ದೀನಿ, ಇಲ್ಲಿವರೆಗೂ ಭೂಮಿಯ ಮೇಲಿನ ಯಾವ ಸರ್ಕಾರವೂ ಇಂಥ ಕೆಲಸ ಮಾಡಿಲ್ಲ। ಮಹಾಲಕ್ಷ್ಮಿ ಯೋಜನೆಯ ಮೂಲಕ ಯೇ ಹಮಾರಿ ಪಹಲಿ ಯೋಜನಾ ಹೋಗಿ। ಇದು ನಮ್ಮ ಮೊದಲನೇ ಯೋಜನೆ ಆಗಿರುತ್ತೆ। ಭಾಯಿಯವ್ರ ಬಹನೋ, ಯಹಾಂ 2000 ರೂಪಾಯಿ ಮಹಿನೆಗೆ ದಿಯೆ ಜಾತೆ ಹೈ। ಸಹೋದರ ಸಹೋದರಿಯರೇ, ಇಲ್ಲಿ ನಿಮಗೆ 2000 ರೂಪಾಯಿ ಪ್ರತಿ ತಿಂಗಳು ಸಿಗ್ತಾ ಇದೆ। ಹಮ್ ಹಿಂದೂಸ್ತಾನ್ ಕೆ ಸಾರೆ ಕೆ ಸಾರೆ ಗರೀಬ್ ಪರಿವಾರೋ ಕಿ ಲಿಸ್ಟ್ ಬನಾಯೆಂಗೆ। ನಾವು ಇಡೀ ಭಾರತ ದೇಶದ ಎಲ್ಲ ಬಡವರ ಮನೆಗಳನ್ನ ಪಟ್ಟಿ ಮಾಡ್ತೀವಿ। ಹರ್ ಪ್ರದೇಶ ಮೇ ಹರ್ ಕಸ್ಬೆ ಮೇ ಹರ್ ಗಾಂವ್ ಮೇ ಢೂಂಡ್ ಢೂಂಡ್ ಕೆ ಹಮ್ ಗರೀಬ್ ಪರಿವಾರೋ ಕಿ ಲಿಸ್ಟ್ ಬನಾಯೆಂಗೆ। ಪ್ರತಿ ಊರುಗಳಲ್ಲಿ, ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಗಲ್ಲಿಗಳಲ್ಲಿ ಹುಡುಕಿ ಹುಡುಕಿ ಬಡವರ ಮನೆಗಳನ್ನ ಲಿಸ್ಟ್ ಮಾಡ್ತೀವಿ। ಉಸ್ಮೇ ಕಿಸಾನೋ ಕೆ ಪರಿವಾರ ಹೋಂಗೆ, ಮಜ್ದೂರೋ ಕೆ ಪರಿವಾರ ಹೋಂಗೆ, ಛೋಟೆ ಕಾರಿಗರ್ ಕೆ ಪರಿವಾರ ಹೋಂಗೆ। ಅದರಲ್ಲಿ ರೈತರ ಮನೆ ಆಗುತ್ತೆ, ಕೂಲಿ ಕಾರ್ಮಿಕರ ಮನೆ ಆಗುತ್ತೆ, ಬಡವರ ಮನೆ ಆಗುತ್ತೆ। ಲಿಸ್ಟ್ ಮೇ ಸೆ ಹರ್ ಪರಿವಾರ ಮೇ ಏಕ್ ಮಹಿಳಾ ಚುನಿ ಜಾಯೆಗಿ। ಆ ಲಿಸ್ಟ್ ನಲ್ಲಿ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಯನ್ನು ಆಯ್ಕೆ ಮಾಡ್ತೀವಿ। ಔರ್ ಉಸ್ ಮಹಿಳಾ ಕೆ ಬ್ಯಾಂಕ್ ಅಕೌಂಟ್ ಮೇ ಹರ್ ಸಾಲ ಇಂಡಿಯಾ ಕಿ ಸರ್ಕಾರ 1 ಲಾಖ್ ರೂಪಾಯಿ ಡಾಲ್ ದೇಗಿ। ಆ ಮಹಿಳೆಯ ಅಕೌಂಟ್ಗೆ ಭಾರತದ ಸರ್ಕಾರ 1 ಲಕ್ಷ ರೂಪಾಯಿ ಹಣವನ್ನ ಹಾಕುತ್ತೆ। ಹರ್ ಮಹಿನೆ ಕರೋಡೋ ಲೋಕ ಜಾಗೆಂಗೆ, ಪಹಲಿ ತಾರೀಖ ಅಪ್ನೆ ಬ್ಯಾಂಕ್ ಅಕೌಂಟ್ ಕೋ ದೇಖೆಂಗೆ ಔರ್ ಜಾದೂ ಸೆ ಉನ್ಕೆ ಬ್ಯಾಂಕ್ ಅಕೌಂಟ್ ಮೇ ಹಿಂದೂಸ್ತಾನ್ ಕಿ ಸರ್ಕಾರ 8500 ರೂಪಾಯಿ ಖಟಾಖಟ್ 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 ಹರ್ ಮನೆಗೆ ಡಾಲಿ। ಅನೇಕ ಜನ ದೇಶದ ಬಡಪಾಯಿಗಳು ಬೆಳಗ್ಗೆ ಎದ್ದು ನೋಡಿದಾಗ ಅವ್ರಿಗೊಂದು ಜಾದೂ ಕಾದಿರುತ್ತೆ। ಪ್ರತಿ ತಿಂಗಳು 1ನೇ ತಾರೀಕು ಅವ್ರ ಅಕೌಂಟ್ನಲ್ಲಿ 8500 ರೂಪಾಯಿ ಖಟಾಫಟ್ ಫಟಾಫಟ್ ಫಟಾಫಟ್ ಅಂತೇಳಿ ಅವ್ರ ಅಕೌಂಟ್ಗೆ ಬಿದ್ದಿರುತ್ತೆ। ಮತ್ಲಬ್ ಕರ್ನಾಟಕ ಕೆ ಗರೀಬ್ ಪರಿವಾರೋ ಕೋ 24000 ರೂಪಾಯಿ ಕರ್ನಾಟಕ ಕಿ ಸರ್ಕಾರ ದೇ ರಹಿ ಹೈ। ಅಂದ್ರೆ ಕರ್ನಾಟಕದ ಬಡವರಿಗೆ ಕರ್ನಾಟಕದ ಸರ್ಕಾರ ಪ್ರತಿ ತಿಂಗಳು ಪ್ರತಿ ವರ್ಷ 24000 ರೂಪಾಯಿ ಕೊಡ್ತಾ ಇದೆ। 2000 ರೂಪಾಯಿ ಮಹಿನೆಗೆ ಪ್ರತಿ ತಿಂಗಳು 2000 ರೂಪಾಯಿ ಕೊಡ್ತಾ ಇದೆ। ಉಸ್ಮೇ ಹಿಂದೂಸ್ತಾನ್ ಕಿ ಸರ್ಕಾರ ಅದಕ್ಕೆ ಭಾರತದ ಸರ್ಕಾರ 8500 ರೂಪಾಯಿ ಜೋಡ್ದೇಗಿ। 8500 ರೂಪಾಯಿಗಳನ್ನ ಜೋಡಿಸ್ತೀವಿ। ಮತ್ಲಬ್ 10500 ರೂಪಾಯಿ, ಅದರ ಅರ್ಥ 10500 ರೂಪಾಯಿ ಸಿಗುತ್ತೆ। ಕರೋಡೋ ಪರಿವಾರಕ್ಕೂ
हिंदुस्तान की सरकार देने जा रही है। नरेंद्र मोदी ने 20 अरबपति तैयार किए, हम करोड़ों लाखपति बनाने जा रहे हैं। कोट्यांतर ಜನಗಳಿಗೆ ಈ ಹಣವನ್ನು ನಾವು ಕೊಡಬೇಕು ಅಂತ ತೀರ್ಮಾನಿಸಿದ್ದೇವೆ। ನರೇಂದ್ರ ಮೋದಿ ಸರ್ಕಾರ 20 ಜನರಿಗೆ ಕೊಡ್ತಾ ಇದೆ, ನಾವು ಅದನ್ನ ಈ ದೇಶದ ಕೋಟ್ಯಾಂತರ ಜನರನ್ನ ಲಕ್ಷಾಧೀಶ್ವರನ್ನ ಮಾಡೋದಕ್ಕೆ ಹೊರಟಿದ್ದೇವೆ। ಕರ್ನಾಟಕ ಸರ್ಕಾರ ಬೇರೋಜ್ಗಾರ ಯುವಾಕೋ 3000 ರೂಪಾಯಿ ಪ್ರತಿ ಮಹಿನೆ ದಿತಿ ಹೇ। ಕರ್ನಾಟಕ ಸರ್ಕಾರ ನಿರುದ್ಯೋಗಿ ಯುವಕರಿಗೆ 3000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದೆ। ನರೇಂದ್ರ ಮೋದಿ ಜಿ ನೇ ಜೆಸೆ ಕೋವಿಡ್ ಫೈಲಾ ಥಾ ವೈಸೆ ಉನ್ಹೋನೆ ದೇಶ ಮೇ ಬೇರೋಜ್ಗಾರಿ ಫೈಲಾ ದಿ ಹೇ। ನರೇಂದ್ರ ಮೋದಿ ಅವರು ದೇಶದಲ್ಲಿ ಯಾವ ರೀತಿ ಅವತ್ತು ಕೋವಿಡ್ ಅನ್ನ ತಂದ್ರೋ ಅದೇ ತರದಲ್ಲಿ ಇವತ್ತು ನಿರುದ್ಯೋಗವನ್ನ ದೇಶ ತುಂಬ ತಂದಿಟ್ಟಿದ್ದಾರೆ। ಔರ್ ಜೆಸೆ ಕೋವಿಡ್ ಕೆ ಸಮಯ ಪ್ರಧಾನ ಮಂತ್ರಿ ನೇ ಕಹಾ ಥಾ ಥಾಲಿ ಬಜಾವ್, ಆಜ್ ಬೇರೋಜ್ಗಾರ ಯುವಾಕೋ ಕೋ ನರೇಂದ್ರ ಮೋದಿ ಕಹತೆ ಹೇ ಪಕೋಡೆ ಬನಾವ್। ಅವತ್ತು ಕರೋನಾ ಬಂದಾಗ ದೇಶದ ಜನರಿಗೆ ರಸ್ತೆಯಲ್ಲಿ ನಿಂತು ಗಂಟೆ ಬಾರಿಸಿ ತಟ್ಟೆ ಬಾರಿಸಿ ಅಂತ ಹೇಳಿದ ಪ್ರಧಾನ ಮಂತ್ರಿಗಳು, ಇವತ್ತು ನಿರುದ್ಯೋಗಿ ಯುವಕರಿಗೆ ರಸ್ತೆಯಲ್ಲಿ ನಿಂತು ಪಕೋಡ ಮಾರಿ ಅಂತ ಹೇಳ್ತಾ ಇದ್ದಾರೆ। ತೋ ಹಮ್ ಏಕ್ ನಯಿ ಯೋಜನಾ ಲಾಯೆ ಹೇ, ಪೆಹಲಿ ನೌಕರಿ ಪಕ್ಕಿ। ಆದ್ರಿಂದ ನಾವು ಹೊಸ ಯೋಜನೆ ತರ್ತಾ ಇದ್ದೀವಿ, ಪೆಹಲಿ ನೌಕರಿ ಪಕ್ಕಿ ಅಂದ್ರೆ ಮೊದಲು ನಿಮಗೆ ಉದ್ಯೋಗ ಪಕ್ಕ। ಹಿಂದೂಸ್ತಾನ್ ಕೆ ಬೇರೋಜ್ಗಾರ ಗ್ರಾಜುಯೇಟ್ಸ್ ಕೋ ಹಮಾರಿ ಸರ್ಕಾರ ಏಕ್ ಅಧಿಕಾರ ದೇನೆ ಜಾ ರಹಿ ಹೇ। ಹಿಂದೂಸ್ತಾನದ ಭಾರತ ದೇಶದ ನಿರುದ್ಯೋಗಿ ಯುವಕರಿಗೆ ನಮ್ಮ ಸರ್ಕಾರ ಒಂದು ಹೊಸ ಯೋಜನೆ ತರ್ತಿದೆ। ಅಮೀರ್ ಘರ್ ಕೆ ಬಚ್ಚೆ ಅಪ್ರೆಂಟಿಸ್ಶಿಪ್ ಕರ್ತೆ ಹೇ, 6 महीने की 1 साल की उनकी टेम्पररी नौकरी लगती है, बड़ी बड़ी कंपनियों में होती है, ट्रेनिंग होती है, पैसा मिलता है। ಈ ನಾಡಿನ ಶ್ರೀಮಂತರ ಮಕ್ಕಳಿಗೆ ಅವರು ಡಿಗ್ರಿ ಮುಗಿಸಿದ ನಂತರ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅವರಿಗೆ ಅಪ್ರೆಂಟಿಸ್ಶಿಪ್ ಸಿಗುತ್ತೆ, ಅವರಿಗೆ ಸಂಬಳ ಕೂಡ ಸಿಗುತ್ತೆ। ಈ ಸುವಿಧಾ ಹಿಂದೂಸ್ತಾನ್ ಕೆ ಬೇರೋಜ್ಗಾರ ಯುವಾಕೋ ನಹಿ ಮಿಲ್ತಿ। ಆದರೆ ಇಂಥ ಒಂದು ಉಪಯೋಗ ಈ ದೇಶದ ಬಡ ಮಕ್ಕಳಿಗೆ ಇಲ್ಲವಾಗಿದೆ। ಮನ್ರೇಗಾ ಕೆ ಮಾಧ್ಯಮ ಸೆ ಮಜ್ದೂರೋ ಕೋ ರೋಜ್ಗಾರ ಕಾ ಅಧಿಕಾರ ಹಮ್ನೆ ದಿಯಾ, ಅಬ್ ಹಮ್ ಹಿಂದೂಸ್ತಾನ್ ಕೆ ಸಾರೆ ಗ್ರಾಜುಯೇಟ್ಸ್ ಕೋ ಅಪ್ರೆಂಟಿಸ್ಶಿಪ್ ಕಾ ಅಧಿಕಾರ ದೇನೆ ಜಾ ರಹೆ ಹೇ। ನರೇಗಾದ ಮೂಲಕ ಹಿಂದೂಸ್ತಾನದ ಕೋಟ್ಯಾನು ಕೋಟಿ ಯುವಕರಿಗೆ, ಹಿಂದೂಸ್ತಾನದಲ್ಲಿ ಕೋಟ್ಯಾಂತರ ಜನರಿಗೆ ನರೇಗಾದಲ್ಲಿ ಕೆಲಸದ ಯೋಜನೆಯನ್ನು ಕೊಟ್ಟಿವಿ, ಮತ್ತು ಈ ಅಪ್ರೆಂಟಿಸ್ಶಿಪ್ ಯೋಜನೆಯ ಮೂಲಕ ಈ ದೇಶದ ಕೋಟ್ಯಾಂತರ ಜನ ಯುವಕರಿಗೆ ಉದ್ಯೋಗ ಸಿಗುವಂತಹ ಯೋಜನೆಯನ್ನು ರೂಪಿಸ್ತಾ ಇದ್ದೇವೆ। ಪಬ್ಲಿಕ್ ಸೆಕ್ಟರ್ ಮೇ, ಪ್ರೈವೇಟ್ ಸೆಕ್ಟರ್ ಮೇ, ಸರ್ಕಾರಿ ಆಫೀಸಸ್ ಮೇ, ಅಸ್ಪತಾಲೋ ಮೇ ಯುವಾಕೋ ಕೋ ಅಪ್ರೆಂಟಿಸ್ಶಿಪ್ ಮಿಲೇಗಿ। ಸಾರ್ವಜನಿಕ ಸಂಸ್ಥೆಗಳಲ್ಲಿ, ಅದೇ ರೀತಿ ಪ್ರೈವೇಟ್ ಸಂಸ್ಥೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯುವಕರಿಗೆ ಈ ಅಪ್ರೆಂಟಿಸ್ಶಿಪ್ ನ ಅವಕಾಶವನ್ನು ಕೊಡಿಸಬೇಕು ಅಂತ ಯೋಚನೆ ಮಾಡಿದ್ದೇವೆ। ಜೈಸೆ ಈ ಕಾಲೇಜ್ ಯೂನಿವರ್ಸಿಟಿ ಖತಮ್ ಹೋಗಿ ಗ್ರಾಜುಯೇಷನ್ ಹೋಗಾ ವೈಸೆ ಹಿ ಯೇ ಅಧಿಕಾರ ಆಪ್ಕೋ ಮಿಲೇಗಾ। ಯಾವ ಸಂದರ್ಭದಲ್ಲಿ ನಿಮ್ಮ ಕಾಲೇಜ್ ಶಿಕ್ಷಣವನ್ನ ಮುಗಿಸ್ತೀರಿ, ಕಾಲೇಜ್ ಶಿಕ್ಷಣ ಮುಗಿದ ತಕ್ಷಣ ನಿಮಗೆ ಈ ಯೋಜನೆ ಜಾರಿ ಮಾಡ್ತೀವಿ। 1 ಸಾಲ ಕಿ ನೌಕರಿ 8,500 ರೂಪಾಯಿ ಹರ್ ಮಹಿನೆ, 1,00,000 ರೂಪಾಯಿ ಸಾಲ ಕೆ ಔರ್ ದುನಿಯಾ ಕಿ ಸಬ್ಸೆ ಬೆಹತರೀನ್ ಟ್ರೇನಿಂಗ್ ಹಿಂದೂಸ್ತಾನ್ ಕಿ ಸರ್ಕಾರ ಆಪ್ಕೋ ದೇನೆ ಜಾ ರಹಿ ಹೇ। ನಿಮ್ಮ ಡಿಗ್ರಿ ಮುಗಿದ ತಕ್ಷಣ ಒಂದು ವರ್ಷ ನಿಮಗೆ ಕೆಲಸ ಕೊಡ್ತೇವೆ, 8,500 ರೂಪಾಯಿ ನಿಮ್ಮ ಅಕೌಂಟಿಗೆ ಬರೋ ತರ ಮಾಡ್ತೇವೆ। ಮಾತ್ರ ಅಲ್ಲ, ಒಂದು ವರ್ಷಕ್ಕೆ 1,00,000 ಹಣ ಯುವಕರಿಗೆ ಸಿಗೋ ತರ ಮಾಡ್ತೇವೆ। ತೋ ಲಾಖೋ ಯುವಾಕೋ ಕರೋಡೋ ಯುವಾಕೋ ಹಮ್ ಲಾಖಪತಿ ಬನಾ ರೇ ಹೇ, ಕರೋಡೋ ಮಹಿಳಾಕೋ ಹಮ್ ಲಾಖಪತಿ ಬನಾ ರೇ ಹೇ। ನಾವು ಈ ದೇಶದ ಕೋಟ್ಯಾಂತರ ಜನ ಯುವಕರನ್ನ ಲಕ್ಷಾಧೀಶ್ವರನ್ನ ಮಾಡೋದಕ್ಕೆ ಹೊರಟಿದ್ದೇವೆ। ನಾವು ಈ ದೇಶದ ಕೋಟ್ಯಾಂತರ ಹೆಣ್ಣು ಮಕ್ಕಳನ್ನ ಲಕ್ಷಾಧೀಶ್ವರನ್ನಾಗಿ ಮಾಡ್ತಾ ಇದ್ದೇವೆ। ಆಶಾ ಔರ್ ಆಂಗನವಾಡಿ ಕಾ ಕಾಮ್ ಜೋ ಕರ್ತಿ ಹೇ ಮಹಿಳಾ, ಉನ್ಕಿ ಆಮದನಿ ಕೋ ದುಗ್ನಾ ಕಿಯಾ ಜಾಯೇಗಾ। ಆಶಾ ಮತ್ತು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ಬರ್ತಿರುವ ಆದಾಯವನ್ನ ದ್ವಿಗುಣ ಮಾಡ್ತೀವಿ। ಮನ್ರೇಗಾ ಕೆಲೇ 400 ರೂಪಾಯಿ ಮಿಲೇಗಾ, ಮನ್ರೇಗಾ ಕೆಲಸದಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೆ 400 ರೂಪಾಯಿ ಸಿಗೋ ತರ ಮಾಡ್ತೀವಿ। ಔರ್ ಸರ್ಕಾರಿ
ऑफिसेज में पब्लिक सेक्टर में महिलाओं को 50% आरक्षण मिलेगा। सरकारी कचेरी अनेक कचेरी महिलेयरिगे 50% रिजर्वेशन सिगोतर मार्तेवे। तो ये सब हम कर्नाटक के लिए और बाकी प्रदेशों के लिए करने जा रहे हैं। ಇದೆಲ್ಲವನ್ನೂ ಕೂಡ ನಾವು ಕರ್ನಾಟಕಕ್ಕಾಗಿ ಹಾಗೂ ಬೇರೆ ಪ್ರದೇಶಗಳಿಗಾಗಿ ಮಾಡ್ತಾ ಇದ್ದೇವೆ. ಅಬ್ ಮೈ ಆಪ್ಕೋ ಮೈನೆ ಆಪ್ಕೋ ಬತಾಯಾ ಕಿ ಕಾಂಗ್ರೆಸ್ ಪಾರ್ಟಿ ಆಪ್ಕೆ ಲಿಯೆ ಕ್ಯಾ ಕರ್ನೆ ಜಾ ರಹಿ ಹೈ ಕಿಸಾನೋ ಕೆ ಬಾರೆ ಮೇ ದೋ ಚೀಜೆ ಕಹನಾ ಚಾಹತಾ ಹೂ. ನಾನೀಗ ನಿಮಗೆ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಕ್ ಹೊರಟಿದೆ ಅಂತ ಹೇಳಿದೆ, ಹಾಗೆ ನಾವು ರೈತರಿಗಾಗಿ ಏನ್ ಮಾಡಬೇಕು ಅಂತಿದ್ದೀವಿ ಅದನ್ನು ಹೇಳ್ತೇನೆ. ಯಹಾಂ ಪೆ ಹಮಾರೆ ಕಿಸಾನ್ ಭಾಯಿ ಬಹುತ್ ಸಾರೆ ದಿಖ್ ರಹೆ ಹೈ, ನನ್ನ ಕಣ್ ಮುಂದೆ ಅನೇಕ ಜನ ರೈತರು ಕಾಣಿಸ್ತಾ ಇದ್ದಾರೆ. नरेंद्र मोदी ने अरबपतियों का 16 लाख करोड़ रुपए कर्जा माफ किया, मतलब 25 साल का मनरेगा का पैसा नरेंद्र मोदी ने 20-25 लोगों को दिया है. नरेंद्र मोदी अवरु केवल 20 जनगला 25 जनगला 16 लक्ष कोटि हणवन्ना सालवन्ना मन्ना माडिदरु. आ मूलक अवरु ई देशक्के अन्यायवन्नु माडिदरु. इसीलिए हमारी सरकार हिंदुस्तान के सारे किसानों का कर्जा माफ करने जा रही है. आदरिंद नम सरकार अधिकार के बंद कूडले ई देशद एल्ला रैतर सालवन्न मन्ना माडबेकु अंत तीर्मान माडिद्देवे. और आपको किसानों को सही दाम दिलवाने के लिए लीगली गारंटीड एमएसपी मिलेगी. ರೈತರಿಗೆ ತಾವು ಬೆಳೆದಂತ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನ್ಯಾಯಯುತವಾದಂತ ಎಂಎಸ್ಪಿ ಅನ್ನು ಕೂಡ ಜಾರಿ ಮಾಡ್ತೇವೆ. ತೋ ಯೇ ಹಮ್ ಕಿಸಾನೋ ಕೆ ಲಿಯೆ ಕರ್ ರಹೆ ಹೈ, ಮಜ್ದೂರೋ ಕೆ ಲಿಯೆ ಕರ್ ರಹೆ ಹೈ, ಬೇರೋಜ್ಗಾರ್ ಯುವಾಓ ಕೆ ಲಿಯೆ ಕರ್ ರಹೆ ಹೈ, ಇದನ್ನೆಲ್ಲ ನಾವು ಮಹಿಳಾಓ ಕೆ ಲಿಯೆ ಕರ್ ರಹೆ ಹೈ, ಇದನ್ನೆಲ್ಲವನ್ನು ಕೂಡ ನಾವು ರೈತರಿಗಾಗಿ ಮಾಡ್ತಾ ಇದ್ದೀವಿ, ಕಾರ್ಮಿಕರಿಗಾಗಿ ಮಾಡ್ತಾ ಇದ್ದೀವಿ, ನಿರುದ್ಯೋಗಿ ಯುವಕರಿಗಾಗಿ ಮಾಡ್ತಾ ಇದ್ದೀವಿ, ಮಹಿಳೆಯರಿಗಾಗಿ ಮಾಡ್ತಾ ಇದ್ದೀವಿ. ಅಗ್ನಿವೀರ್ ಯೋಜನಾನೆ ಕರೋಡೋ ಯುವಾಓ ಚೋಟ್ ಪಹಚಾಯಿ, ಅಗ್ನಿವೀರ್ ಯೋಜನಾ ಕೋ ಹಮ್ ರದ್ದ್ ಕರ್ ದೇಂಗೆ, ಖತಮ್ ಕರ್ ದೇಂಗೆ, ಉಠಾಕೆ ಫೇಕ್ ದೇಂಗೆ. ಅಗ್ನಿವೀರ್ ಅನ್ನುವ ಯೋಜನೆ ಮೂಲಕ ಕೋಟ್ಯಾಂತರ ಜನ ಯುವಕರಿಗೆ, ಯುವಕರ ಕನಸಿಗೆ ತಣ್ಣೀರು ಎರಚಿರುವಂತ ಯೋಜನೆಯನ್ನ ನಾವು ಖತಮ್ ಮಾಡ್ತೀವಿ, ಆ ಯೋಜನೆಯನ್ನು ಮುಗಿಸ್ತೀವಿ, ಆ ಯೋಜನೆಯನ್ನು ತೆಗೆದುಹಾಕ್ತೀವಿ. और ये जो गलत जीएसटी बीजेपी ने लागू की है, 5 अलग अलग टैक्स, किसानों पर टैक्स, गरीबों पर टैक्स, जीएसटी को हम बदल देंगे, सिंपल जीएसटी बना देंगे, गरीबों की जीएसटी बना देंगे. इवत्तु ई जीएसटी अन्न जारीगोळिसोदर मूलक 5 रीतिय विविध जीएसटी गळन्न हाकि रैतर मेले जीएसटी, ಬಡವರ ಮೇಲೆ ಜಿಎಸ್ಟಿ ಹಾಕಿ ಏನಿವರು ಸುಲಿಗೆ ಮಾಡ್ತಾ ಇದ್ದಾರೆ, ನಾವಿದನ್ನ ಸರಳ ಮಾಡ್ತೀವಿ. ಈ ಜಿಎಸ್ಟಿನ ಮತ್ತಷ್ಟು ಸರಳಗೊಳಿಸಿ ರೈತರ ಬದುಕನ್ನ, ಬಡವರ ಬದುಕನ್ನ ಹಸನಾಗಿಸ್ತೇವೆ. ಅಬ್ ಕಾಂಗ್ರೆಸ್ ಪಾರ್ಟಿ ಕ್ಯಾ ಕರ್ನೆ ಜಾರಿ ಹೈ ಮೈನೆ ಆಪ್ಕೋ ಬತಾಯಾ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಏನ್ ಮಾಡಕ್ ಹೊರಟಿದೆ ಅಂತ ನಾನು ನಿಮ್ಗೆ ಹೇಳಿದೆ. ಅಬ್ ಮೈ ಆಪ್ಕೋ ದಿಖಾನೆ ಜಾ ರಹಾ ಹೂ ಬಿಜೆಪಿ ಕ್ಯಾ ಕರ್ನೆ ಜಾರಿ ಹೈ. ಈಗ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀನಿ ಬಿಜೆಪಿ ಏನ್ ಮಾಡಕ್ ಹೊರಟಿದೆ ಅಂತ. ಭಾರತೀಯ ಚಂಬೂ ಪಾರ್ಟಿ, ಭಾರತೀಯ ಚಂಬೂ ಪಾರ್ಟಿ ನರೇಂದ್ರ ಮೋದಿ ಜಿಗೆ ಪಾರ್ಟಿ, ಭಾರತೀಯ ಚಂಬೂ ಪಾರ್ಟಿ ನರೇಂದ್ರ ಮೋದಿ ಅವರದ್ದು ಚಂಬೂ ಪಾರ್ಟಿ. ನಿಮಗೆ ಚಂಬು ಕೊಟ್ಟಿದ್ದಾರೆ, ಖಾಲಿ ಖಾಲಿ ಚಂಬು, ಖಾಲಿ ಚಂಬು ಕೊಟ್ಟಿದ್ದಾರೆ ನಿಮಗೆ. ಕರ್ನಾಟಕ 100 रुपए देता है हिंदुस्तान को, आपको 13 रुपए वापस मिलते हैं. कर्नाटक देश के 100 रुपए कोट्रे नमक वापस बरी 13 रुपए सिकता है निमगे. ड्राउट रिलीफ के लिए आपको 18,000 करोड़ रुपए देना था, खाली चंबू दिया. बर परिहार कोस्करा ನಿಮಗೆ 18,000 ಕೋಟಿ ಕೊಡಬೇಕಾಗಿತ್ತು, ಆದರೆ ಅವರು ಕೊಟ್ಟಿದ್ದು ಖಾಲಿ ಚೊಂಬು. ಫೈನಾನ್ಸ್ ಕಮಿಷನ್ 60,000 ಕರೋಡ್ ರೂಪಾಯಿ ನಹೀ ದಿಯೆ, ಫೈನಾನ್ಸ್ ಕಮಿಷನ್ 7,000 ಕೋಟಿ ಕೊಡಲಿಲ್ಲ.
सिर्फ खाली चंबू भारतीय चंबू पार्टी निम्गे कोट्टिद्दु खाली चंबू अदु भारतीय चंबू पार्टी। तो भाइयों और बहनों कांग्रेस पार्टी का पूरा समर्थन कीजिए। सहोदर सहोदरियरे हीगागी ना निम्मन्नु केळ्कोळ्ता इद्दीनि कांग्रेस पार्टी के शक्ति कोडी। और आखिरी बात मैं बेल्लारी को कहना चाहता हूं। नानु मत्ते बेल्लारिय जनते ना केळबेकु अंत बयसुत्तीनि। मैं यहां आया था चुनाव में मैंने आपसे कहा था कि हम 5 गारंटी देंगे वो हमने पूरी कर दी। नान मुंचे बंदिद्दागा निम्मोंदे निंतु ना 5 गारंटी कोड्तीवि अन्नो भरवसे कोट्टिद्दे आ गारंटीयन्न निमगे पूर्ण माडिद्देवे। मैं जो कहता हूं मैं करके दिखा देता हूं। नान एनु हेळ्तीनि अदन्न माडे माड्तीनि। मैंने बेल्लारी से एक और वायदा किया था। नान बेल्लारियल्लि निमगे इन्नोंदु मातु कोट्टिद्दे। मैंने कहा था कि बेल्लारी को दुनिया का जीन्स कैपिटल बनाया जाएगा। नान हेळिद्दे बेल्लारियन्न इडी भूमिया जीन्स कैपिटल मार्तीनि एन्नुव मातु कोट्टिद्दे। और ये वायदा हम पूरा करके आपको दिखाने वाले हैं। ई मातन्न नान खंडित निज माडि तोरिस्तेने। यहां पे सबसे बेहतरीन अपैरल पार्क बनेगा और जीन्स कैपिटल बेल्लारी बनेगी। नानु अत्यंत सुंदरवादंत अद्भुतवादंत ओंदु जीन्स पार्क अन्न माडि जीन्स कैपिटल आगि तोरिस्तेने। इसके बारे में आपको घबराने की कोई जरूरत नहीं है। इदाद मेले निम्गे नीवु अंजबेकाद यावुदे आवश्यकते इल्ल। सिद्धरमैया जी से मैंने बात की है। प्लानिंग चल रही है। आपका काम होगा। सिद्धरमैयनवर हत्र नानु मातादिदीनि अदर प्लानिंग नडीता इदे। ई योजने जारी आगे आगुत्ते। आप सबका दिल से बहुत बहुत धन्यवाद। नमस्कार। जय हिंद। निम्गेल्लरिगू कूड हृदयदिंद नमस्कार। जय हिंद। This video presented by Peace Islamic International School Branch Hagraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details.